ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು ಮಾಡ್ಬೋದಾ ಮಾಡೋದಿಲ್ವಾ ಅಂತ ನನಗೆ ಯಾವುದೇ ಥರದ ಸೆಕೆಂಡ್ ಥಾಟ್ ಇಲ್ದಿರ ಸೂಪರಾಗಿ ಮಾಡಿದ್ದೀರ ನಾನು ಮಾಡ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಫೋನ್ ಮಾಡಿದ್ದೆ ನಮ್ಮ ಕೋಮಲ್ಜಿಯವರು, ಬಸ್ ಹಿಂಗಿದೆ ನಿಮಗೇನು ಯಾವ್ದರ ಬೇರೆ ಥಾಟ್ಸ್ ಇದೆಯಾ ಅಂತ ಕೇಳಿದ್ರು. ಯಾಕಂದರೆ ನಾವಿಬ್ಬರು ಸುಮಾರು ಸಿನಿಮಾಗಳು ಜೊತೆಗೆ ಮಾಡಿರೋದ್ರಿಂದ ಅವ್ರ ಮನಸ್ಸಲ್ಲಿ ಏನಿತ್ತೋ ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿನಂತೂ ಏನೂ ಇರಲಿಲ್ಲ. ಒಬ್ಬ ಕಲಾವಿದನಿಗೆ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬಬೇಕಾಗಿರೋದು ಅವನ ಕರ್ತವ್ಯ. ಆ ಥರ ನಾನು ಈ ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕೋಮಲ್ಜಿಯವ್ರದ್ದು ನಂದು ಇಡೀ ಸಿನಿಮಾದಲ್ಲಿ ಒಂದು ಐದು ಕಡೆ ಸಿಗ್ತೀವಿ. ಐದು ಕಡೆ ಭಾಳ ಮಜಾ ಕೊಡೋಂಥ ಒಂದಷ್ಟು ಸೀನ್ಸ್ಗಳನ್ನ ನಮ್ಮ ಡೈರೆಕ್ಟ್ರು ಪ್ರದೀಪ್ ಅವ್ರು ಮಾಡಿದ್ದಾರೆ. ಅದು ಬಿಟ್ಟು ಇನ್ನೇನು ನೆಕ್ಸ್ಟ್ ವೀಕ್ ನೀವು ಸಿನಿಮಾ ನೋಡ್ಬಿಡ್ತೀರಾ, ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಏನೂ ಇಲ್ಲ. ಯಾಕಂದ್ರೆ ನೀವು ಪರದೆ ಮೇಲೆ ನೋಡಿದಾಗ ಖುಷಿ, ವಿತ್ ಸೌಂಡ್ ನೋಡಿದಾಗ ಮಜಾನೇ ಬೇರೆ. ಅದೇ ಥರ ನಮಗೆ ಈ ಸಿನಿಮಾ ಯಾವುದೇ ಸಿನಿಮಾನು ವಿಜೃಂಭಣೆಯಿಂದ ಕಾಣಬೇಕು ಅಂದರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಅಷ್ಟೇ ಮುಖ್ಯ ಆಗ್ತಾರೆ. ನಮ್ಮ ಕೋಮಲ್ಜಿ, ಸಹನಮೂರ್ತಿಯವರು ಹಾಗೂ ನಮ್ಮ ಬ್ರದರ್ ಎಲ್ಲರೂ ಸೇರಿ ಎಲ್ಲರೂ ಯಾವುದೇ ಥರದ ಒಂದು ಸಣ್ಣ ವಿಷಯಕ್ಕೂ ಕಮ್ಮಿ ಮಾಡಿದ್ರೆ ನನಗೆ ಅಂತಲ್ಲ ಎಲ್ಲ ಕಲಾವಿದರಿಗೂ ಒಂದೇ ಸಮವಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಖರ್ಚು ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾನ ಎಲ್ಲರ ಹತ್ರನೂ ತಲುಪಿಸೋದ ಜವಾಬ್ದಾರಿ ನಿಮ್ಮದು. ದಯವಿಟ್ಟು ಒಂದು ಒಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ನಮ್ಮ ಮೀಡಿಯಾದವರು ಕೈ ಬಿಟ್ಟಿಲ್ಲ. ಅದಕ್ಕೆ ಹೆಚ್ಚಾಗಿ ಪ್ರಚಾರ ಕೊಟ್ಟು ಯಾವತ್ತೂ ಒಂದು ಒಳ್ಳೆ ಸಿನಿಮಾನ ಮೇಲೆ ತಂದಿದ್ದೀರಾ. ಅದೇ ರೀತಿ ನಮ್ಮ ಯಲಾ ಕುನ್ನಿಗೂ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಗೆಟಪ್ ಇದೆಯಲ್ಲ ಪ್ರದೀಪ್ ಸರ್ ಡೈರೆಕ್ಷನ್ ಮಾಡಬೇಕಾದ್ರೆ ವಜ್ರಮಿ ಗೆಟಪ್ ನನಗೂ ಗೊತ್ತಿರಲಿಲ್ಲ. ಬಟ್ ಫ್ಲಾಶ್ ಬ್ಯಾಕ್ ಗೆಟಪ್ ಇದೆ ಅಂತ ಹೇಳಿದ್ರು. ಸಾಂಗಲ್ಲಿ ಸಾರು ಗೆಟಪ್ ಮಾಡ್ಕೊಂಡ್ರು, 2 hours ಏನೋ ಮೇಕಪ್ ಮಾಡ್ಕೊಂಡು ಬಂದರು. ಅವ್ರು ಬಂದು ಕೂತಿದ್ದಾರೆ, ನೋಡ್ತಾ ಇದ್ದಾರೆ, ನಮಗೆ ಸೇಮ್ ವಜ್ರಮುನಿ ಸರ್ ನೋಡ್ದಂಗೆ ಅನ್ನಿಸ್ತು ನನಗೆ. ಅವ್ರ ಹತ್ರ ಮಾತಾಡೋದು ನಿಜವಾಗ್ಲೂ ಭಯ ಆಯಿತು ನನಗೆ. ಅವ್ರ ಮುಖ ನೋಡಿ ನಮ್ಮನ್ನ ನೋಡೋರು ಒಂದ್ಸರಿ ಸಾರು, ನಮಗೆ ನನಗೆ ಏನು ಹೇಳೋದು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಒರಿಜಿನಾಲಿಟಿ ಆಗಿ, ಅಷ್ಟು ಡೆಡಿಕೇಶನ್ ಆಗಿ ಕೋಮಲ್ ಸರ್ ಆ ಸಾಂಗಲ್ಲಿ ಅಷ್ಟು ಜವಾಬ್ದಾರಿತನದಿಂದ ಎಲ್ಲೂ ಆ ಕ್ಯಾರೆಕ್ಟರ್ಗೆ ಅವಮಾನ ಆಗಬಾರ್ದು ಆ ಥರ ಅಷ್ಟು ತುಂಬ ಸೆನ್ಸಿಬಲ್ ಆಗಿ ಅವರು ಅದನ್ನ ತಗೊಂಡಿದ್ದಾರೆ ಅಂದರೆ ತುಂಬ ಗ್ರೇಟ್ ವಿಷಯ. ಅದು ನನ್ನ ಇದರಲ್ಲಿ ನೋಡಿಲ್ಲ ನಾನು ಆ ಥರ. ಆ್ಯಕ್ಚುಲಿ ಒಬ್ಬ ಇನ್ನೊಬ್ಬರು ಕಲಾವಿದರನ್ನ ಅಷ್ಟು ಒಂದೇ ಥರ ಕಾಣೋ ಥರ ಒಂದು ಅದ್ಭುತವಾಗಿ ಕಾಣೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಸಾಂಗ್ಸ್ಗಳು ಕೊರಿಯೋಗ್ರಾಫ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನಮ್ಮ ಧರ್ಮ ಸರ್ ಜೊತೆಗೆ ಹೇಳಬೇಕು, ಧರ್ಮ ಸರ್ ಜೊತೆಗೆ ನಾನು ರಥವರನು ಆಮೇಲೆ ಸಿಂಗ ಈ ಥರ ಒಳ್ಳೊಳ್ಳೆ ಸಿನಿಮಾಗಳ ಜೊತೆಗೆ ಕೆಲಸ ಮಾಡಿದ್ದೀನಿ, ಭಾಳ ಖುಷಿಯಾಗುತ್ತೆ. ಅದೇ ಥರ ಸಹಾನುಮೂರ್ತಿ ಅವರು ಪ್ರೊಡ್ಯೂಸರು, ಆಮೇಲೆ ನಮ್ಮ ಶಂಕರ್ ಸರು, ನಮ್ಮ ಮಿತ್ರ ಅವ್ರ ಜೊತೆಗೆ ಸರ್ಕಸ್ ಸಿನಿಮಾ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿಯಾಗುತ್ತೆ. ಈ ಸಿನಿಮಾ ಮಾಡಿದ್ದಕ್ಕೆ ನನಗೆ ಖುಷಿಯಾಗುತ್ತೆ. ಏನಕ್ಕೆ ಅಂದರೆ ನಮಗೊಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಸಾಂಗ್ ಸಿಕ್ಕಿದೆ, ಎಲ್ಲ ಸಾಂಗು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಕೋಮಲ್ ಸರ್ ಎಲ್ಲನೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಇನ್ನೊಂದು ಹೇಳಬೇಕಾದ್ರೆ ಕೋಮಲ್ ಸರ್ಗೆ ನಾನು ಆ್ಯಕ್ಚುಲಿ ಕಂಟಿನ್ಯೂ ಅವ್ರ ಜೊತೆಗೆ ಮಾಡಬೇಕಾಗಿತ್ತು. ಒಂದು ಸಣ್ಣ ಬ್ರೇಕ್ ತೊಗೊಂಡು ಆಮೇಲೆ ಅವ್ರ ಜೊತೆ ಕಂಟಿನ್ಯೂ ಆ ಸಿನಿಮಾ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಅವ್ರು ಹೇಳೋದು ಒಂದು ಮಾತು ಹೇಳಿದ್ರು, ನಾನು 40 songs ಅವ್ರ ಜೊತೆಗೆ ಮಾಡಿದ್ದೀನಿ ಅಂತ. ನಾನು ಮಾಡೋದಕ್ಕೆ ಅವರೇ ಕಾರಣ, ಕೋಮಲ್ ಸರೇ ಕಾರಣ. ಏನಕ್ಕೆ ಅಂದರೆ ನಾನು ಫಸ್ಟು ನಮಭೂತಾತ್ಮ ಮಾಡಬೇಕಂದ್ರೆ ಅವ್ರು ನನಗೆ ಅವಕಾಶ ಕೊಟ್ಟಿದ್ದು. ಒಬ್ಬ ಡೈರೆಕ್ಟರ್ ಆಗೋದಕ್ಕೆ ಒಂದು ಬ್ರ್ಯಾಂಡ್ ಸಿಗೋದಕ್ಕೆ ಅವರೇ ಕಾರಣ. ಇದರಲ್ಲಿ ಸೆಕೆಂಡ್ ಸಿನಿಮಾನು ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಹೆಸರು ತಕ್ಕೊಟ್ಟಿದ್ದಾರೆ ನನಗೆ ಕೋಮಲ್ ಸರ್. ಎಲ್ಲೋದ್ರೂ ನನಗೀಗ ಒಂದು ರೆಸ್ಪೆಕ್ಟ್ಸ್ ಇದೆ.